ಇತ್ತೀಚೆಗೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಹೀಗೆ ಯುಪಿಐ ಟ್ರಾನ್ಸಾಕ್ಷನ್ ಬಂದ ನಂತರ ಬ್ಯಾಂಕುಗಳಿಗೆ ಹೋಗುವುದನ್ನ ಮರೆತು ಬಿಟ್ಟಿದ್ದೇವೆ ನಮ್ಮ ದಿನನಿತ್ಯದ ಎಲ್ಲಾ ವ್ಯವಹಾರಗಳಿಗೂ ಕೂಡ ಹಣದ ವಹಿವಾಟು ಮತ್ತು ವ್ಯವಹಾರಗಳಿಗೆ ಯುಪಿಐ ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತೇವೆ ಈ ಬಗ್ಗೆ ಎಲ್ಲಾ ಯುಪಿಐ ಬಳಕೆದಾರರಿಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎನ್ಪಿಸಿಐ ಎಲ್ಲಾ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ ಅಂದರೆ ಇನ್ನು ಮುಂದೆ ಉಚಿತವಾಗಿ ಹಣ ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಇರಲ್ಲ ಅದಕ್ಕೆ ಇನ್ನು ಮುಂದೆ ಶುಲ್ಕ ಕಟ್ ಆಗುತ್ತದೆ ಆದರೆ ಕೆಲವು ಗ್ರಾಹಕರಿಗೆ ವಿನಾಯಿತಿ ನೀಡಿದೆ ಆದರೆ ಇನ್ನು ಕೆಲವು ಗ್ರಾಹಕರಿಗೆ ಶುಲ್ಕ ವಿಧಿಸಿದೆ ಈ ರೀತಿಯ ಹೊಸ ನಿಯಮವನ್ನ ಜಾರಿಗೊಳಿಸಿದೆ ಬನ್ನಿ ನಿಮ್ಮ ಮೊಬೈಲ್ ನಲ್ಲಿಯೂ ಕೂಡ ಈಗಾಗಲೇ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಮೆಜಾನ್ ಪೇ ಸೇರಿದಂತೆ ಯಾವುದೇ ರೀತಿಯ ಯುಪಿಐ ಮೂಲಕ ಹಣ ಟ್ರಾನ್ಸಾಕ್ಷನ್ ಮಾಡುವ ಗ್ರಾಹಕರಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಷ್ಟು ಶುಲ್ಕ ವಿಧಿಸುತ್ತದೆ ಮತ್ತು ಯಾರಿಗೆಲ್ಲ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೊಸ ಪ್ರಕಟಣೆ ಇದೀಗ ಹಲವಾರು ಉದ್ಯಮಿಗಳು ಟ್ರೇಡರ್ಸ್ ಬಳಕೆದಾರರಲ್ಲಿ ಗೊಂದಲವನ್ನ ಸೃಷ್ಟಿಸಿದೆ ತಮ್ಮ ನಿತ್ಯದ ವಹಿವಾಟುಗಳಿಗೆ ಯುಪಿಐ ಅಥವಾ ಮೊಬೈಲ್ ಪಾವತಿಗಳನ್ನೇ ಅವಲಂಬಿಸಿರುವ ಹಲವಾರು ಜನರು ಈ ಪ್ರಕಟಣೆಯಿಂದ ಗೊಂದಲಕ್ಕೊಳಗಾಗಿದ್ದಾರೆ ಇತ್ತೀಚೆಗೆ ಪರಿಚಯಿಸಲಾದ ಇಂಟರ್ಚೇಂಜ್ ಶುಲ್ಕಗಳ ಬಗ್ಗೆ ಮಾಹಿತಿ ನೀಡಿರುವ ಎನ್ಪಿಸಿಐ ಯುಪಿಐ ಮೂಲಕ ಬ್ಯಾಂಕ್ನಿಂದ ಬ್ಯಾಂಕ್ಗೆ ಮಾಡುವ ವರ್ಗಾವಣೆಯು ಶುಲ್ಕರಹಿತವಾಗಿರಲಿದೆ ಎಂದು ತಿಳಿಸಿದೆ ಅಂದರೆ ಬ್ಯಾಂಕ್ ಖಾತೆಯಿಂದ ಇನ್ನೊಂದು ಖಾತೆಗೆ ನೇರವಾಗಿ ಮಾಡಲಾದ ಸಾಮಾನ್ಯ ಯುಪಿಐ ವಹಿವಾಟುಗಳು ಉಚಿತವಾಗಿರುತ್ತವೆ ಯುಪಿಐ ಮೂಲಕ ಹಣ ಟ್ರಾನ್ಸ್‌ಫರ್ ಮಾಡಲು ಮೂರು ವಿಧಾನಗಳಿದ್ದು ಅದು ಹೀಗಿವೆ ಹಣ ಸ್ವೀಕರಿಸುವವರ ವರ್ಚುವಲ್ ಪಾವತಿ ವಿಳಾಸ ನಮೂದಿಸುವುದು ಖಾತೆ ಸಂಖ್ಯೆ ಹಾಗೂ ಐಪಿಎಸ್ಸಿ ಕೋಡ್ ಅಥವಾ ಕ್ಯೂಆರ್ ಕೋಡ್ ನಮೂದಿಸುವುದು 1 ಏಪ್ರಿಲ್ 2023 ಪ್ರೀಪೇಯ್ಡ್ ಪಾವತಿ ಸಾಧನಗಳನ್ನ ವ್ಯಾಲೆಟ್ಗಳು ಅಥವಾ ಕಾರ್ಡ್ಗಳನ್ನು ಬಳಸಿಕೊಂಡು ಮಾಡುವ ವ್ಯಾಪಾರಿ ಯುಪಿಐ ವಹಿವಾಟುಗಳ ಮೇಲೆ 1.1% ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತದೆ ಎಂಬುದು ಪ್ರಕಟಣೆಯಾಗಿದೆ ವಿನಿಮಯ ಶುಲ್ಕವು ಗ್ರಾಹಕ ಬ್ಯಾಂಕ್ ಅಥವಾ ಪಾವತಿ ಸೇವೆ ಒದಗಿಸುವವರು ವ್ಯಾಪಾರಿಗೆ ವಿಧಿಸುವ ಶುಲ್ಕವಾಗಿದೆ ಇನ್ನಷ್ಟು ಸರಳವಾಗಿ ಹೇಳುವುದಾದರೆ ಗ್ರಾಹಕರು ಒಂದು ನಿರ್ದಿಷ್ಟ ಕಂಪನಿಯ ವ್ಯಾಲೆಟ್ ಹೊಂದಿದ್ದರೆ ಮತ್ತು ಇನ್ನೊಂದು ಕಂಪನಿಯ ವ್ಯಾಲೆಟ್ ಹೊಂದಿರುವ ವ್ಯಾಪಾರಿಗೆ ಪಾವತಿ ಮಾಡಿದರೆ ಆಗ ಶುಲ್ಕ ಅನ್ವಯವಾಗುತ್ತದೆ ಆದಾಗ್ಯೂ ಸಾಮಾನ್ಯ ಗ್ರಾಹಕರ ವಹಿವಾಟುಗಳಿಗೆ ಅಥವಾ ಬ್ಯಾಂಕ್ ಖಾತೆಯಿಂದ ಬ್ಯಾಂಕ್ ಖಾತೆ ಆಧಾರಿತ ಯುಪಿಐ ಪಾವತಿಗಳಿಗೆ ಯಾವುದೇ ಶುಲ್ಕಗಳಿರುವುದಿಲ್ಲ